वेलकम टू फॉरेस्ट एंड नेचर टीवी नानु निम्म नवीन मरळवाडी हिंदी चित्ररंगदल्लि तम्मदे आद ऐडेंटिटी होंदिरुव ख्यात नटी दिव्या दत्त मॉडलिंग लोकदिंद नटनेय जगत्तिगे बंद इवरु 1994रल्लि अवर इश्क में जीना इश्क में मरना चित्रद मूलक ಪಾದಾರ್ಪಣೆ ಮಾಡಿದರು ಮತ್ತು ನಂತರ 1995ರಲ್ಲಿ ಅವರು ಸುರಕ್ಷಾ ಚಿತ್ರದಲ್ಲಿ ಕಾಣಿಸಿಕೊಂಡರು ಸುನೀಲ್ ಶೆಟ್ಟಿ ಆದಿತ್ಯ ಪಾಂಚೋಲಿ ಮತ್ತು ಸೈಫ್ ಅಲಿ ಖಾನ್ ನಟಿಸಿದ್ದ ಈ ಚಿತ್ರದಲ್ಲಿ ಅವರು ಬಿಂದಿಯಾ ಪಾತ್ರವನ್ನು ನಿರ್ವಹಿಸಿದ್ದಾರೆ 46 ವರ್ಷ ವಯಸ್ಸಿನ ದಿವ್ಯಾ ದತ್ತ ಪನ್ನೆ ಖಾನ್ ಇದಾಸ್ ಬ್ಲ್ಯಾಕ್ ಮೇಲ್ ಬದಲಾಪುರ್ ಭಾಗ್ ಮಿಲ್ಕಾ ಭಾಗ್ ಸ್ಪೆಷಲ್ 26 ಹೀರೋಯಿನ್ ದೆಹಲಿ 6 ಉಮ್ರಾವ್ ಜಾನ್ ನಂತಹ ಅನೇಕ ಹಿಟ್ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಶಾರುಖ್ ಖಾನ್ ಅವರ ವೀರ್ಜಾರ ರಣವೀರ್ ಸಿಂಗ್ ಅವರ ಲೋಟೇರಾ ಇರ್ಫಾನ್ ಖಾನ್ ಅವರ ಬ್ಲ್ಯಾಕ್ ಮೇಲ್ ಚಿತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸಲ್ಮಾನ್ ಖಾನ್ ಅಮಿತಾಬ್ ಬಚ್ಚನ್ ಇರ್ಫಾನ್ ಖಾನ್ ರಿಷಿ ಕಪೂರ್ ಮುಂತಾದ ಶ್ರೇಷ್ಠ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಅವರ ಕಂಗನಾ ರಾಣಾವತ್ ಅವರ ಡಾಕಟ್ ಚಿತ್ರದಲ್ಲಿ ಕಾಣಿಸಿಕೊಂಡರು ದಿವ್ಯಾ ದತ್ ಅವರ ಅತ್ಯುತ್ತಮ ಅಭಿನಯಕ್ಕಾಗಿ 16 ಪ್ರಶಸ್ತಿಗಳು ಪಡೆದಿದ್ದಾರೆ 2018ರಲ್ಲಿ ಇದಾಸ್ ಚಿತ್ರಕ್ಕಾಗಿ ಅವರು ಅತ್ಯುತ್ತಮ ಪೋಷಕ ನಟಿಯಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದರು ಇದಕ್ಕೂ ಮೊದಲು ಅವರು ತಮ್ಮ ಹೆಸರನ್ನು ಜಿ ಸಿನಿ ಪ್ರಶಸ್ತಿಗೆ 2 ಬಾರಿ ಐಐಎಫ್ಎ ಪ್ರಶಸ್ತಿಗೆ 2 ಬಾರಿ ನೋಂದಾಯಿಸಿದರು ಈ ಸುದೀರ್ಘ ವೃತ್ತಿ ಜೀವನದಲ್ಲಿ ದಿವ್ಯಾ ದತ್ತ ಕೂಡ ಹಲವು ಬಾರಿ ಕಷ್ಟಗಳನ್ನು ಎದುರಿಸಿದ್ದಾರೆ ಆತನಿಗೆ ಸಂಬಂಧಿಸಿದ ಒಂದು ಘಟನೆ ಆಗಾಗ ಚರ್ಚೆಯಾಗುತ್ತಿರುತ್ತದೆ ಇದೀಗ ದಿವ್ಯಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಎದುರಿಸಿದ ತೊಂದರೆಗಳ ಬಗ್ಗೆ ಹೇಳಿದ್ದು ಅದರಲ್ಲಿ ಒಂದಂತೂ ತುಂಬಾ ಆಘಾತಕಾರಿಯಾಗಿದೆ ಆ ಘಟನೆಯನ್ನು ನೆನೆಸಿಕೊಂಡರೆ ದಿವ್ಯಾ ಅವರಿಗೆ ಇನ್ನೂ ಭಯವಾಗುತ್ತದೆಯಂತೆ ಈ ನಡೆದ ಘಟನೆಗೂ ಆಗಾಗ ಚರ್ಚೆ ಮಾಡುತ್ತಲೇ ಇರುತ್ತಾರೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು 2005ರಲ್ಲಿ ಆಗ ನೆದರ್ಲ್ಯಾಂಡ್ ನಲ್ಲಿ ಇದ್ದ ದಿವ್ಯಾ ಅಮ್ಜಾಟಾ ಡ್ಯಾಮ್ ನಲ್ಲಿ ನಡೆದ ಐಐಎಫ್ಎ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗವಹಿಸಲು ತನ್ನ ತಾಯಿಯೊಂದಿಗೆ ಹೋದಾಗ ನಡೆದ ಘಟನೆ ಕಾರ್ಯಕ್ರಮ ಮುಗಿದ ಮೇಲೆ ಅಮ್ಮನ ಜೊತೆ ಊರು ನೋಡಲು ಹೋಗಿದ್ರಂತೆ ಆಗ ಅರಿವಿಲ್ಲದೆ ಅವರು ರೆಡ್ ಲೈಟ್ ಏರಿಯಾಗೆ ಹೋಗಿಬಿಟ್ಟಿದ್ದಾರೆ ಇದು ಎಂತ ಏರಿಯಾ ಎಂದು ಅವರಿಗೆ ಗೊತ್ತಿರಲಿಲ್ಲ ರಸ್ತೆ ಚೆನ್ನಾಗಿದ್ದ ಕಾರಣ ರಸ್ತೆಯ ಮೇಲೆ ನಿಂತು ತಮ್ಮ ತಾಯಿಯೊಂದಿಗೆ ಫೋಟೋಗಳನ್ನು ಕ್ಲಿಕ್ಕಿಸಲು ಪ್ರಾರಂಭಿಸಿದ್ದಾರೆ ಆದರೆ ಆ ಪ್ರದೇಶದಲ್ಲಿ ಫೋಟೋಗ್ರಫಿಯನ್ನು ನಿಷೇಧಿಸಲಾಗಿತ್ತು ರೆಡ್ ಲೈಟ್ ಏರಿಯಾದಲ್ಲಿ ಫೋಟೋಗ್ರಫಿ ನಿಷೇಧ ಎಂದು ತಿಳಿದಿದ್ದರೂ ತಾವು ಇರುವುದು ಆ ಪ್ರದೇಶದಲ್ಲಿ ಎಂದು ಅರಿಯದೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪ್ರಾರಂಭಿಸಿದ್ರು ದಿವ್ಯಾ ಅಷ್ಟೇ ಕ್ಷಣ ಮಾತ್ರದಲ್ಲಿ ಅಲ್ಲಿದ್ದ ವೇಶ್ಯರಿಂದ ಅವರನ್ನು ಸುತ್ತುವರೆದರಂತೆ ಏನಾಗುತ್ತಿದೆ ಎಂದು ತಿಳಿಯದ ದಿವ್ಯಾ ಜನರನ್ನು ನೋಡಿ ಸುಸ್ತಾಗಿ ಓಡಲು ಪ್ರಾರಂಭಿಸಿದ್ರು ಆದರೆ ಅವರ ಹಿಂದೆ ವೇಶ್ಯರು ಓಡಲು ಪ್ರಾರಂಭಿಸಿದ್ರು ದಿವ್ಯಾ ಮತ್ತು ಆಕೆಯ ತಾಯಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡರಂತೆ ಇದನ್ನ ನೆನಪಿಸಿಕೊಂಡು ಈಗಲೂ ನಗಾಡ್ತಾರೆ ದಿವ್ಯಾ